ಕೊರೋನಾ ಮಹಾಮಾರಿಗೆ ತುತ್ತಾದ ನಿರ್ಮಾಪಕ ಕೋಟಿ ರಾಮು, ಕನಸಿನ ರಾಣಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟಿ ಮಾಲಾಶ್ರೀ ಅವರು ಪತಿಯನ್ನು ಕಳೆದುಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೋಟಿಗಟ್ಟಲೆ ಬಂಡವಾಳವನ್ನು ಹಾಕಿ ಚಿತ್ರವನ್ನು ನಿರ್ಮಿಸಿದಂತಹ ಏಕೈಕ ವ್ಯಕ್ತಿ ರಾಮು ಅವರು. ಅದಕ್ಕೆ ಅವರನ್ನು ಕೋಟಿ ರಾಮು ಅಂತಾನೆ ಕರೆಯುತ್ತಿದ್ದರು. ಕನ್ನಡ ಚಿತ್ರರಂಗದಲ್ಲಿ ಬಹುದೊಡ್ಡ ಹೆಸರನ್ನು ಗಳಿಸಿದ ಚಿತ್ರ ಲಾಕ್ ಆಫ್ ಡೆತ್, ಓಂ ಪ್ರಕಾಶ್ ರಾವ್ ನಿರ್ದೇಶನದ ಚಿತ್ರ AK-47 ಮತ್ತು ರಾಕ್ಷಸ, ದರ್ಶನ್ ನಟನೆಯ ಕಲಾಸಿಪಾಳ್ಯ, ಮಲ್ಲ, ಅರ್ಜುನ್ ಗೌಡ, ಮಾಲಾಶ್ರೀ ಅವರಿಗಾಗಿ CBI ದುರ್ಗ, ಗಂಗಾ, ಇನ್ನು ಹಲವು ಚಿತ್ರಗಳನ್ನು ನಿರ್ಮಾಣ ಮಾಡಿದರು. ಕಳೆದ ಒಂದು ವಾರದಿಂದ ಕೊರೋನಾ ಪಾಸಿಟಿವ್ ಆಗಿದ್ದ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹಾರೈಸೋಣ.